जन वचन अदरली योजने शक्ति योजने राज्य
ನಮ್ಮ ತಾಯಂದಿರು ಸಹೋದರಿಯರು ಮಕ್ಕಳು ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಶೇಕಡಾ 94% ಅಷ್ಟು ಬಸ್ಗಳಲ್ಲಿ ನಮ್ಮ ತಾಯಂದಿರು ಸಹೋದರರು ವಿದ್ಯಾರ್ಥಿನಿಯರು ಮಕ್ಕಳು ತುಂಬ ಸಣ್ಣ ಮಕ್ಕಳು ಅನ್ನಾಡಲಿಕ್ಕೆ ಸಾರ್ಥಕ ಆಗಿದೆ ಸಾಧ್ಯವಾಗಿದೆ ನಾವು ಹಿಂದೇನೂ ಕೂಡ 2013 ರಲ್ಲಿ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದೀವಿ 165 ಭರವಸೆಗಳಲ್ಲಿ 158 ಭರವಸೆಗಳಲ್ಲಿ ಅದೇ ದೇಶದಲ್ಲಿ ಈಗ 5 ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಂಡು ಸರ್ಕಾರ ಬಂದು ಒಂದು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ತರುವಂತಹ ರೀತಿಯಲ್ಲಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡಿದ್ದೇವೆ ಇದಕ್ಕೆ ಅಧಿಕೃತವಾಗಿ ಒಂದು ಶಕ್ತಿ ಯೋಜನೆಗೆ ನಾವು ಚಾಲನೆಯನ್ನು ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿಜಯಪುರ ನಗರದಲ್ಲಿ ಕೊಟ್ಟಿದ್ದೀನಿ ನಮ್ಮ ಶಾಸಕರ ಸಹೋದ್ಯೋಗಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಮತಕ್ಷೇತ್ರದಲ್ಲಿ ಅಲ್ಲಿಯ ತಾಲೂಕಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ 12ನೇ ಶತಮಾನದಲ್ಲಿ ಏನು ಬಸವಣ್ಣವರು ಬಸವಾದಿ ಶರಣರ ಆಶಯ ಆಗಿತ್ತು ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಅಂತೇಳಿ ಇವತ್ತು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಸಹಕಾರಿ ಆಗಬೇಕು ವಿದ್ಯಾರ್ಥಿಗಳಿಗೂ ಕೂಡ ಶಾಲಾ ಕಾಲೇಜು ಕಲಿತ ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗಬೇಕು ಆ ದಿಶೆಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ನಾವು ನೋಡಿದಂತೆ ನಡೆದಿದ್ದೇವೆ ಇನ್ನೂ 4 ಗ್ಯಾರಂಟಿಗಳನ್ನು ಕೂಡ ಏನು ನಮ್ಮ ಗೃಹ ಜ್ಯೋತಿ ಇದೆ ಗೃಹಲಕ್ಷ್ಮಿ ಇದೆ ನಮ್ಮ ಯುವನಿಧಿ ಇದೆ ಅನ್ನಭಾಗ್ಯ ಯೋಜನೆಯನ್ನು ಇವರು 5 ಕೆಜಿನ 10 ಕೆಜಿಗೆ ನಾವು ವಿಸ್ತರಿಸ್ತಾ ಇದ್ದೀವಿ ಎಲ್ಲ ಇದನ್ನು ಗ್ಯಾರಂಟಿಗಳನ್ನು ಒಂದೊಂದಾಗಿ ಒಂದು ನಾವು ಜನರ ಮುಂದೆ ನಾವು ಅದನ್ನು ಅನುಷ್ಠಾನಗೊಳಿಸಿ ಜನರಿಗೆ ನಾವು ಏನು ಮಾತು ಕೊಟ್ಟಿದ್ದೇವೆ ಮಾತನ್ನು ಉಳಿಸ್ಕೊಳ್ತೀವಿ ಸರ್ ಈಗ ಭಾಳ ಕನ್ಫ್ಯೂಷನ್ ಆಗ್ತಾ ಇದೆ ಸರ್ ಜನರಿಗೆ ನೋಡಿ ಇದು ಈಗಾಗಲೇ ಮನೆ ಹೇಳಿದ್ದೇವಲ್ಲ ನಮಗೆ ವಿದ್ಯುತ್ ಶಕ್ತಿ ಏನಿತ್ತು ನಾವು 200 ಯೂನಿಟ್ವರೆಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಈಗೂ ಕೂಡ ಅದಕ್ಕೆ ಭದ್ರಾಗಿದ್ದೀವಿ ಯಾರು ಸರಾಸರಿಯಾಗಿ ಒತ್ತು ಸರ್ ಒಂದು ವರ್ಷ ಈಗ ಉದಾಹರಣೆಗಾಗಿ ಯಾರೋ 150 ಯೂನಿಟನ್ನು ಸರಾಸರಿ ಕೊಡ್ತಿದ್ದಾರೆ ಅವ್ರಿಗೆ 150 ಪ್ಲಸ್ 10% ಆ್ಯಡ್ ಮಾಡಿ 12 ತಿಂಗಳರ ಮಳೆಗಾಲ ಚಳಿಗಾಲ ಬ್ಯಾಸಗಿ ಕಾಲದ 12 ತಿಂಗಳದ ಸರಾಸರಿಯನ್ನು ತಗೋತೀವಿ ಎವರೇಜ್ ಅಂತ ತಗೋತಾ ಇದ್ದೀವಿ ತಗೊಂಡು ಅಪಕಾರ ಕೊಡ್ತೀವಿ ಆದರೆ ಇದು ಯಾಕಂದರೆ ದುರುಪಯೋಗ ಆಗಬಾರ್ದು ಅಂತ ಯಾರೋ ಒಬ್ಬರು ಸರಾಸರಿಯಾಗಿ 55 ಯೂನಿಟ್ಸನ್ನು ಬಳಸ್ಕೊತಾ ಇರ್ತಾರೆ ನಾಳೆ ಅವರು ಸಡನ್ ಆಗಿ ಉಚಿತವಾಗಿ ಸಿಗ್ತದಂತೆ ಅದನ್ನು 150 200 ಮಾಡಬಾರ್ದು ಆದರೆ 150 ಯಾರು ಉಚಿತವಾಗಿ ಬಳಸ್ಕೊತಾರೆ ಅವ್ರು 150 ಸಿಗುತ್ತೆ ಯಾರು 200 ಯಾರು ಬಳಸ್ಕೊತಾ ಅವ್ರಿಗೂ ಸಿಗುತ್ತೆ ಸರಾಸರಿಯಾಗಿ ಇವತ್ತು ನೀವು ಏನಾದರೂ 200 ಯೂನಿಟ್ಗಳನ್ನು ಬಳಸ್ಕೊತಾರೆ ಸರಾಸರಿ ನಿಮ್ಗೆ 200 ಯೂನಿಟ್ ಗೊತ್ತ ನಿಮ್ಗೆ ಸಿಗ್ತದೆ ಹೀಗಾಗಿ ಜನರಿಗೇನು ತೊಂದರೆ ಇಲ್ಲ ತೊಂದರೆ ಮಾಡೋರಿಗೆ ತೊಂದರೆ ಇದೆ ಅಷ್ಟೇ ಸರ್ ಈಗ ಯತ್ನಾಳ್ ಅವರು ತುರ್ತು ಜನಾಂದೋಲನ ಆಗಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗ್ಯಾರಂಟಿ ಆಗೋವರೆಗೂ ಬಿಡಬಾಡ್ರಿ ಅಂತ ಕರೆಕ್ಟ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದು ಬಿಜೆಪಿಯವರು ಕೂಡ ನಾವು 2013 ಏನು ನಮ್ಮ ಪ್ರಣಾಳಿಕೆ ಕೊಟ್ಟಿದ್ವಿ 165 ಭರವಸೆ ಕೊಟ್ಟಿದ್ವಿ 158 ಇದ್ದೀವಿ ಆ 158 ಅಲ್ಲದೆ ಇನ್ನೂ 30 ಯೋಜನೆಗಳನ್ನ ಅಂದ್ರೆ ಈಗ ಉದಾಹರಣೆಗೆ ಇಂದಿರಾ ಕ್ಯಾಂಟೀನ್ ಅದು ಇರಲಿಲ್ಲ ನಮ್ದಿಲ್ಲ ಅದನ್ನು ಕೂಡ ಮಾಡಿದ್ವಿ ಶುಭಾಗ್ಯ ಇರಲಿಲ್ಲ ಅದನ್ನು ಕೊಟ್ಟಿದ್ವಿ 2018 ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಬಿಜೆಪಿಯವರು ಕೇಳಿ ಯಡಿಯೂರಪ್ಪನವರು 600 ಪ್ರಣಾಳಿಕೆಯಲ್ಲಿ ಇವತ್ತು ಸಹ ಭರವಸೆಗಳನ್ನು ಕೊಟ್ಟಿದ್ರು 600 ಭರವಸೆಗಳನ್ನು ಎಷ್ಟು 600 ಎಷ್ಟು ಈಡೇರಿಸಿದ್ರು 48 ಮಾತ್ರ 50 ಆಗಲಿಲ್ಲ 10% ಆಗಲಿಲ್ಲ ಮತ್ತು ಈಗ ನಮಗೆ ಟೀಕೆ ಮಾಡ್ತಾರಲ್ಲ ಈ ಇದೇ ಪ್ರಣಾಳಿಕೆಯಲ್ಲಿ ನೋಡಿಬಿಡಿರಲ್ಲ 2023 ಪ್ರಣಾಳಿಕೆಯಲ್ಲಿ ಮೊದಲು ಟೀಕೆ ಮಾಡಿದ್ರು ನಮಗೆ ಗ್ಯಾರಂಟಿಗಳ ಬಗ್ಗೆ ತದನಂತರ ಅವ್ರ ಪ್ರಣಾಳಿಕೆಯಲ್ಲಿ ಏನಿದಾವೆ ನೋಡಿ ತೆಗೆದು ನೋಡ್ರಿ ಅವ್ರ ಪ್ರಣಾಳಿಕೆ ಅಂದ್ರೆ ಯಾರು ತೊಡ್ ಕೊಪ್ಪ ಕಬ್ಬು ಕಟ್ಟಿಸ್ಲಾ ಅವ್ರ ಪ್ರಣಾಳಿಕೆಯಲ್ಲಿ ಅವರು ಕೂಡ ಭರವಸೆ ಕೊಟ್ಟಿಲ್ಲ ಈಗ ಜನ ಇವ್ರನ್ನ ಕಿತ್ತಾಕಿದ್ರು ಕಿತ್ತಸ್ತ್ರ ಉತ್ತನು ಸರ್ ಭ್ರಷ್ಟ 40% ಸರ್ಕಾರ ಅಂತೇಳಿ ಅಭಿವೃದ್ಧಿ ಶೂನ್ಯ ಒಂದೇ ಒಂದು ಮನೆ ಕಟ್ಟಲೇ ಉತ್ತರು ಸರ್ ರಾಜ್ಯದಲ್ಲಿ ಇಂಥ ಒಂದು ಸರ್ಕಾರ ಬೇಡ ಅಂತ ಹೇಳ್ತಿಕೊಂಡು ಜನ ಕಿತ್ತು ಹಾಕಿದ್ದಾರೆ ಈಗ ಭರವಸೆ ಗ್ಯಾರಂಟಿಗಳ ಟೀಕೆ ಅವ್ರಿಗೇನು ಕೆಲಸ ಏನಿದೆ ಈಗ ಟೀಕೆ ಮಾಡೋದಲ್ಲ ಅಷ್ಟೇ ಅಲ್ಲ ಮಾಡ್ತಿರ್ಕೊಂಡಿರಲಿ ನಾವು ರಾಜ್ಯದ ಅಭಿವೃದ್ಧಿ ಮಾಡ್ಕೊತೇ ಹೋಗ್ತೀವಿ ಬೇರೆ ಕೆಲಸ ಇಲ್ಲ ಅವ್ರಿಗೆ ಓಕೆ ಸರ್ ನೋಡಿ ಅದು ಈ ಎಲ್ಲನೂ ಕೂಡ ಹಿಂದೆನೂ ಕೂಡ ಇಂಥ ಇನ್ಸಿಡೆಂಟ್ ಆಗಿತ್ತು ಜನ ಕೇಳೋದಿಲ್ಲ ಭಾಳ ಸುರಕ್ಷತೆಯಿಂದ ತುಂಬಿಸೋದನ್ನೆಲ್ಲ ಮಾಡಬೇಕಾಗ್ತದೆ ನಾವು ಈಗೆಲ್ಲ ಕರಿಯನ್ನು ಏನೇನು ನಾವು ಜತಿನ ರಿಸ್ಕ್ಗಳನ್ನು ಮಾಡ್ತೀವಿ ಇದಾಗಿನೂ ಕೂಡ ದುರದೃಷ್ಟಕರ ಇವತ್ತು 6 ಜನ ಉತ್ತಮ ಸರ್ವ ಗಾಯಗೊಂಡ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರು ವಿಸಿಟ್ ಮಾಡ್ತಾ ಇದ್ದೀವಿ ಆದರೆ ಇದನ್ನು ಜನ ಇವ್ರಿಗವ್ರಿಗೆ ನಾವು
ಎಲ್ಲ ಸ್ವತಂತ್ರ ಕೊಟ್ಟಮೇಲೆ ಸ್ವಲ್ಪ ಜವಾಬ್ದಾರಿತವಾಗಿ ತುಂಬಿಕೊಬೇಕು. ಒಂದೇ ಸಲ ಎಲ್ಲ ತುಂಬಿಕಾಕಿ ಇದು ಪದೇ ಪದೇ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಇದರಿಂದ ಅವ್ರ ಜೀವಕ್ಕೆ ತೊಂದರೆ ಆಗ್ತದೆ. ನಾಳೆ ಅವ್ರ ಕುಟುಂಬ ಇರ್ತದೆ, ಮಕ್ಕಳಿಗೆ ಇದು ತಾಯಿ ಒಂದು ಗೆಂಟಿ ತಾಯಿ ಎಲ್ಲರೂ ಕೂಡ ಇದು ಮಾಡ್ತಾರೆ. ಅದಕ್ಕೆ ಭಾಳ ಜವಾಬ್ದಾರಿತೆಯಿಂದ ಸುರಕ್ಷತೆಯನ್ನು ಮಾಡಬೇಕು. ನಾವು ಕೂಡ ಸ್ವಲ್ಪ ಜಿಲ್ಲಾಧಿಕಾರಿಗಳು ಸ್ವಲ್ಪ ಅದನ್ನು ನಿಮ್ಮಲ್ಲೇ ಪೊಲೀಸ್ ವರಿಷ್ಠರಿಗೆ ಅನುಮತಿ ಕೊಡುವಾಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ಮಾರ್ಗದರ್ಶನಗಳನ್ನು ಹಾಕಿ ಹಾಕಿ ಮಾರ್ಗಸೂಚಿಗಳನ್ನು ಹಾಕಿಕೊಡು ಅಂತ ಅವರು ಸುರಕ್ಷತೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಮಾಡಿಕೊಟ್ಟು ಈಗಲೂ ಕೂಡ ಕೊಟ್ಟಿದ್ದು. ಈಗ ನಿರ್ಬಂಧನೆ ಹಾಗೆ ಆಗ್ತದೆ, ಕೊಡ್ತೀವಿ ಹಿಂದಾಗಡೆ ಹೇಳ್ತಾರೆ ಭಾವನಾತ್ಮಕ ಒಂದು ಸಂಬಂಧ ಇರ್ತದೆ. ಹೀಗಾಗಿ ಅದನ್ನು ಅವರು ವೈಲೇಟ್ ಮಾಡ್ತಾರೆ ನಿರ್ಬಂಧ ತುಂಬ ದಿವಸ. ಹೀಗಾಗಿ ಎಲ್ಲ ಕೆಲಸಗಳಾಗ್ತವೆ. ಇನ್ನು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಅವರು ಇರಬೇಕು. ನಾವು ಕೂಡ ಸ್ವಲ್ಪ ಸರ್ಕಾರ ಅದನ್ನು ಅವ್ರಿಗೆ ಮಾರ್ಗ ಸ್ಪಷ್ಟವಾದಂಥ ಮಾರ್ಗಸೂಚಿಯನ್ನು ಕೊಡಿ, ಸ್ವಲ್ಪ ಕಟ್ಟುನಿಟ್ಟಿನಲ್ಲಿ ಸ್ವಲ್ಪ ಆಚರಣೆ ಮಾಡಲಿ. ವನಮಲ ಪೂರ್ವದಿಂದ ಬಂದಂಥ ಪದ್ಧತಿಗಳು ತುಂಬ ಸಲ ಕೂಡ ಆದ್ರೆ ಸುರಕ್ಷಿತವಾಗಿ ಆಚರಣೆ ಮಾಡಬೇಕು. ಯಾಕಂದ್ರೆ ಅವ್ರು ಕೂಡ ಅವ್ರ ಕುಟುಂಬಕ್ಕೆ ಅವ್ರ ಜೀವಕ್ಕೆ ಅಪಾಯ ಇರ್ತದೆ. ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ बॉयज एंड गर्ल्स के लिए एडमिशन की हुई शुरुआत. बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लेबोरेटरीज, स्ट्रैम्प लैब, प्ले ग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है. तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कॉन्टेक्ट करें. फातिमा कैंपस, BSNL क्वार्टर्स रोड, नियर मंगोली बेस, बीजापुर. नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं. जुड़े रहिएगा आपके अपने चैनल बीजापुर समय के साथ.